ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಒಂಚೂರು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ನಮ್ಮನ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಬೆಳಗ್ಗೆನೇ ಇದ್ದಿದ್ದೀನಿ, ಇದ್ದು ನಾಷ್ಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ಟೊಮೆಟೊ ಚಟ್ನಿ ಮಾಡೋಣ ಅಂತ ಅನ್ಕೋತಿದ್ದೆ. ರೆಗ್ಯುಲರಾಗಿ ಒಂಥರ ಚಟ್ನಿ ಮಾಡ್ತಿದ್ದೆ, ಈಸಿ ಮೆಥಡ್. ಇವತ್ತೊಂಚೂರು ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಬೇಕು ಅಂತ ನಾನು ಟ್ರೈ ಮಾಡ್ತಿದ್ದೀನಿ. ಮತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ, ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆ ಹಾಕ್ಕೊಂಡು ಇದಾದಮೇಲೆ ಒಣ ಮೆಣಸಿನ್ಕಾಯಿ, ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡೋಣ. ಮೂರು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರದಕ್ಕೆ. ಬೆಳ್ಳುಳ್ಳಿ ಎರಡು ತೊಗೊಂಡಿದ್ದೀನಿ, ದೊಡ್ಡ ದೊಡ್ಡದಿತ್ತು ಬೆಳ್ಳುಳ್ಳಿ, ಅದಕ್ಕೆ ಎರಡು ತೊಗೊಂಡಿದ್ದೀನಿ ಅಷ್ಟೇನೆ. ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದು ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಸ್ವಲ್ಪ ಟೇಸ್ಟಿಗೆ ಚೆನ್ನಾಗಿರುತ್ತೆ ರುಚಿಗೆ ಅಂತ ಅಷ್ಟೇ. ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಬಿಡೋಣ. ಬನ್ನಿ, ಒಂದು ಈರುಳ್ಳಿ ಪೂರ್ತಿ ತೊಗೊಂಡಿದ್ದೀನಿ ದೊಡ್ಡದು. ಇದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಇದೆಲ್ಲ ಆದಮೇಲೆ ಒಂಚೂರು ಗೋಲ್ಡನ್ ಬ್ರೌನ್ ಎಲ್ಲ ಬಂದಮೇಲೆ, ನೋಡಿ ಕಾಣಿಸ್ತಿದೆಯಲ್ಲ ಗೋಲ್ಡನ್ ಬ್ರೌನ್ ಎಲ್ಲ ಬಂದಮೇಲೆ, ಇವಾಗ ನೀವು ಈರುಳ್ಳಿ ಟೊಮೆಟೊ ಹಾಕ್ಕೋಬೇಕು. ಒಂದು ದಪ್ಪು ಟೊಮೆಟೊ ತೊಗೊಂಡಿದ್ದೀನಿ ನಾನು ನಮ್ಮ ನಾಲ್ಕು ಜನಕ್ಕೆ. ಈ ಕಡೆ ವೈಸ್ ವರ್ಸ ಇಡ್ಲಿಗೂ ಇಟ್ಕೊತಿದ್ದೀನಿ. ನಮ್ಮ ಮನೇಲಿ ಇಡ್ಲಿ ಕುಕ್ಕರ್ ಇಲ್ದಿದ್ದಕ್ಕೆ ಈ ಥರ ಬಾಣಲಿಯಲ್ಲಿ ಮಾಡ್ಕೋತಿದ್ದೀನಿ. ಇಡ್ಲಿ ಕುಕ್ಕರ್ ಇಲ್ದಿದ್ರೆ ಈ ಥರ ಕ್ರಿಯೇಟಿವ್ ಅಡುಗೆ ಗೊತ್ತಾಗ್ತಿರ್ಲಿಲ್ವೇನೋ, ಅದಕ್ಕೆ ಹೊಸ್ದಾಗಿ ಕಲ್ತ್ಕೊಂಡಿದ್ದೀನಿ ನಾನಷ್ಟು ನಾನೇ. ಫಸ್ಟು ಬಾಣಲಿ ಇಟ್ಕೊಳ್ಳೋದು. ಬಾಣಲಿ ಜೊತೆಗೆ ನೀರು ಇಟ್ಕೊಂಡು ಇನ್ನೊಂದು ಸ್ಮಾಲ್ ಟಿಫಿನ್ ಬಾಕ್ಸ್ ಅಥವಾ ಬಾಟ್ಲ್ ಏನಾದ್ರು ತೊಗೊಂಡು ಅದಕ್ಕೆ ನೀರು ಹಾಕ್ಕೋಬೇಡಿ. ಸೊ ದಟ್ ಹಿಂಗೆ ಅಳ್ಳಾಡೋ ತಟ್ಟೆ ನಾವಿಡೋ ತಟ್ಟೆ ಮೇಲ್ಗಡೆ ಇದು ದೋಸೆ ಐ ಮೀನ್ ಇಡ್ಲಿ ಹಾಕೋದಕ್ಕೆ ಫಸ್ಟು ಎಣ್ಣೆ ಎಲ್ಲ ಹಾಕ್ಕೊತೀವಿ. ನೀಟಾಗಿ ಗ್ರೀಸ್ ಮಾಡ್ಕೊಂಬಿಡೋಣ. ಎಣ್ಣೆನ ತುಪ್ಪನ ಹಾಕ್ಕೊಬೋದು, ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಡ್ಲಿ ಹಾಕ್ಕೊತಿದ್ದೀನಿ, ಐ ಮೀನ್ ಇಡ್ಲಿದು ಹಿಟ್ಟು ನೋಡ್ತಿದ್ದೀರಲ್ಲ, ಇದು ತುಂಬ ಹಾಕ್ಕೊಂಡ್ರೆ ನಮ್ಮ ಮನೆ ಎಲ್ಲರಿಗೂ ನಾಲ್ಕು ಜನಕ್ಕೂ ಆಗುತ್ತೆ, ಅಷ್ಟು ಇಡ್ಲಿ ಇರುತ್ತೆ ಇದು. ಸೊ ಈ ಥರ ಕಂಡ್ಕೊಂಡಿದ್ದೀನಿ ನಾನು ಕ್ರಿಯೇಟಿವ್ ಆಗಿ. ಇಷ್ಟು ಹಾಕ್ಕೊಂಡ ಮೇಲೆ ಇದನ್ನು ನೀಟಾಗಿ ಮುಚ್ಚಿಬಿಡೋಣ. ಸೊ ದ್ಯಾಟ್ ಅದು ಚೆನ್ನಾಗಿ ಅಬೇಗ ಬೇಯಬೇಕಲ್ಲ, ಅದಕ್ಕೋಸ್ಕರನೇ ಮುಚ್ಚಿ ಇನ್ನೊಂದು 15 ನಿಮಿಷ ಆದಮೇಲೆ ನೋಡೋಣ. ಈಗ ಮುಚ್ಚಿದ್ದೀನಿ, ನೋಡ್ತಿದ್ದೀರಲ್ಲ ಎಲ್ಲರೂ. ಮುಚ್ಚಿದಾದಮೇಲೆ ಈಗ 8:47 ಆಗಿದೆ. ಇನ್ನೊಂದು 15 ನಿಮಿಷ ಬಿಟ್ಕೊಂಬಂದು ನೋಡೋಣ ಎಷ್ಟು ಬೆಂದಿರುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಅಷ್ಟರಲ್ಲಿ ಈ ಕಡೆ ಉರಿದಿಟ್ಕೊಂಡಿರೋದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡೋಣ. ಟೊಮೆಟೊದು ಎಲ್ಲ ಹಾಕೋತಿದ್ದೀನಿ ಮಿಕ್ಸಿಗೆ. ಒಂಚೂರು ಹುಣಸೆಹಣ್ಣು ಹಾಕ್ಕೊಂಡ್ರೆ ಬೆಸ್ಟು, ಆ್ಯಕ್ಚುಲಿ ಟೇಸ್ಟು ಚೆನ್ನಾಗಿರುತ್ತೆ. ಹುಳಿ ಬೇಕಂದರೆ ಹಾಕ್ಕೊಬೋದು, ಹುಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹುಣಸೆಹಣ್ಣು ಎಲ್ಲ ನೀಟಾಗಿ ಹಾಕ್ಕೊಂಡೆ ಬಾಣಲಿಯಲ್ಲಿ ಇದ್ದಿದ್ದೆಲ್ಲನೂ. ಇವಾಗ ಒಂಚೂರು ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಕಲಸ್ಕೊಂಬಿಡೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ. ಕಲಸ್ಕೊಂಡು ಅದಕ್ಕೆ ಹಾಕೋತಿದ್ದೀನಿ ಬಾಣಲಿಯಲ್ಲಿ ಇದ್ದಿದ್ದೆಲ್ಲ ನೀರನ್ನ. ಅಷ್ಟು ಹಾಕ್ಕೊಂಡ್ರೆ ಸಾಕು, ತಿರ್ಗಾ ಈ ನೀರೆಲ್ಲ ಹಾಕ್ಕೊಳ್ಳೋದು ಬೇಡ, ಅದೊಳ ಆಮೇಲೆ ಸಾರಾಗೋತದ ಅಷ್ಟೇ, ಅದಕ್ಕೋಸ್ಕರನೇ. ನೆಕ್ಸ್ಟು ಇವಾಗೆಲ್ಲ ರುಬ್ಕೊಂಬಿಡೋಣ. ಬನ್ನಿ, ಅದಕ್ಕೆ ಮಿಕ್ಸಿ ಆನ್ ಮಾಡ್ಕೊಳೋದಕ್ಕೋಸ್ಕರ ಮಿಕ್ಸಿ ಎತ್ತಿಟ್ಕೊಂಡೆ ಕೆಳಗಡೆಯಿಂದ. ಇವಾಗ ಮಿಕ್ಸಿ ಮಾಡ್ಕೊಂಬಿಡೋಣ, ಪೂರ್ತಿ ಫೈನ್ ಪೇಸ್ಟ್ ಥರ ಮಾಡ್ಕೊಳೋದು ಬೆಸ್ಟು ಗರ್ಗರಿಗಿದಕ್ಕಿಂತ. ನೋಡಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ, ತುಂಬ ಸೌಂಡ್ ಇತ್ತು ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡಿದೆ ಸೌಂಡನ್ನ. ಹುಡುಗರು ಬೇರೆ ಓಡಾಡ್ತಾ ಇದ್ದರು, ಮಿಕ್ಸಿ ಮಾಡಿದ್ದೆಲ್ಲ ಆಯಿತು. ಈಗ ಯಾವ ಥರ ಆಗಿದೆ ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಫುಲ್ ಫೈನ್ ಪೇಸ್ಟ್ ಥರ ಇರಬೇಕು, ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಥರ ಇರಬೇಕು, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಟೊಮೆಟೊ ಚಟ್ನಿ ಥರ ಜಾಸ್ತಿ ನೀರು ಹಾಕ್ಬಿಟ್ರೆ ಅಂತೂ ಪೂರ್ತಿ ಸಾರು ಥರನೇ ಆಗ್ಬಿಡ್ತಿದೆ, ಅದಕ್ಕೆ ನೀವು ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಇಷ್ಟು ಮಾತ್ರ ರುಬ್ಕೊಳ್ಳಿ, ಇನ್ನು ಒಂಚೂರು ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ಬನ್ನಿ ಇದು ಎತ್ತಿಕ್ಬಿಡೋಣ. ಅದಾದಮೇಲೆ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಅನ್ಕೋತಿದ್ದೆ. ಇದಕ್ಕೆ ಟೊಮೆಟೊ ಚಟ್ನಿ ಮಾಡಿದ್ದೀನಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಬನ್ನಿ ಫ್ರೆಂಡ್ಸ್. ಓಕೆ, ಇವಾಗ ಸೈಡಲ್ಲಿ
ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡೆ, ಒಗ್ಗರಣೆ ಕೊಡೋಣ ಅಂದ್ಬಿಟ್ಟು. ಫಸ್ಟು ಸಾಸಿವೆ ಹಾಕೋತಾ ಇದ್ದೀನಿ, ಸಾಸಿವೆ, ಒಂಚೂರು ಕರ್ಬೇವಿನ ಸೊಪ್ಪು, ಜೀರಿಗೆ ಬೇಕಂದರೆ ಜೀರಿಗೆ ಹಾಕ್ಬೋದು, ನಾನು ಯೂಶ್ವಲಾಗಿ ಜೀರಿಗೆ ಹಾಕ್ಕೊಂಡೇ ಹಾಕ್ಕೊತೀನಿ ಒಗ್ಗರಣೆ ಮಾಡಬೇಕಾದ್ರೆ ಯಾವಾಗಲೂ ನಾನು. ಸೊ ಅದಕ್ಕೋಸ್ಕರ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಒಂಚೂರು ಬಾಣಲಿ ಐ ಮೀನ್ ಫ್ರೈ ಆಗಲಿ, ಅದಾದಮೇಲೆ ರುಬ್ಕೊಂಡಿರೋದೆಲ್ಲ ಇದಕ್ಕೆ ಹಾಕ್ಕೊಂಡ್ಲಿ. ಒಬ್ಬೊಬ್ಬರು ಈ ಥರ ಏನು ಇದನ್ನೇ ಸಪ್ರೇಟಾಗಿ ಅದಕ್ಕೆ ಹಾಕ್ಕೊತಾರೆ, ನಾನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಂಬಿಟ್ಟಿದ್ದೀನಿ. ನಿಮಗೂ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡಿರೋದನ್ನೆಲ್ಲ ಇದಕ್ಕೆ ಹಾಕೋತಿದ್ದೀನಿ. ನೀಟಾಗಿ ಒಂದು ಮಿಕ್ಸ್ ಕೊಡಿ ಸಾಕು. ಈ ಕಡೆ ಟೊಮೆಟೊ ಚಟ್ನಿ ರೆಡಿ ಆಯಿತು ನೋಡಿರಿ, ಚೆನ್ನಾಗಿದೆ ಕಲರ್ ಅಂತೂ ನನಗಂತೂ ಸಖತ್ತು ಖುಷಿ ಆಗ್ತಿತ್ತು ಕಲರ್ ಎಲ್ಲ ನೋಡಿ, ಪೂರ್ತಿ ಎಲ್ಲ ಬಳ್ಕೊಂಡೆ. ಈ ಕಡೆ 9 ಗಂಟೆ ಆಗಿತ್ತು, ಬನ್ನಿ ಇಡ್ಲಿ ನೋಡೋಣ. ಅಪ್ಪ ಸಖತ್ತಾಗೈತೆ ಇಡ್ಲಿ ಅಂತೂ ನೋಡೋಕ್ಕೆ. ಚೆಕ್ ಮಾಡ್ತಾ ಇದ್ದೆ ಬೆಂದೈತೋ ಬೆಂದಿಲ್ವೋ ಅಂತ, ನೋಡಿ ಒಂಚೂರು ಮೆತ್ಕೊತಿಲ್ಲ, ಸೊ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿ ಮೆತ್ಕೊಂಡ್ರೆ ಅದು ಬೆಂದಿಲ್ಲ ಅಂತ ಅರ್ಥ. ಸೊ ಎತ್ಕೊಂಡೆ ಬಾಣಲಿಯಿಂದ ತೆಗೆದು. ಈ ಕಡೆ ಪ್ರದೀಪು ನಂಗೆ ಇಡ್ಲಿ ಬೇಡ, ನನಗೆ ಸೆಟ್ ದೋಸೆ ಬೇಕು ಅಂದರು. ಸರಿ ಅಂತ ಅವ್ರಿಗೆ ಸೆಟ್ ದೋಸೆ ಮಾಡಿದೆ, ಅದೊಂಚೂರು ಸೈಡ್ಗಿಟ್ಬಿಟ್ಟು ಇವ್ರಿಗೆ ಸರ್ವ್ ಮಾಡ್ಬಿಡೋಣ ಅಂತ ಸೆಟ್ ದೋಸೆ ಮಾಡಿದೆ. ಬಿಸಿ ಬಿಸಿ ಚೆನ್ನಾಗಿತ್ತು, ತುಪ್ಪ ಅಥವಾ ಬೆಣ್ಣೆ ಏನೂ ಇರಲಿಲ್ಲ, ಅದಕ್ಕೆ ನಾನೇನು ಹಾಕೋಕ್ಕೆ ಹೋಗಿಲ್ಲ, ಇಲ್ಲಾಂದರೆ ಹಾಕಿರ್ತಿದ್ದೆ. ಸೆಟ್ ದೋಸೆ ಅಂತೂ ಸಖತ್ತಾಗಿ ಬರ್ತಿತ್ತು. ಆ್ಯಕ್ಚುಲಿ ಇದು ನಾನು ಇಡ್ಲಿ ಅಕ್ಕಿಯಲ್ಲಿ ಮಾಡಿರೋದು, ನಾರ್ಮಲ್ ಸೊಸೈಟಿ ಅಕ್ಕಿ ಅಥವಾ ಇನ್ನೊಂದು ಅಕ್ಕಿಯಲ್ಲ. ಇಡ್ಲಿ ಅಕ್ಕಿ ಚೆನ್ನಾಗಿರುತ್ತೆ, ಇಡ್ಲಿ ಅಕ್ಕಿ ಮತ್ತು ಇದು ದೋಸೆಗೆ ಅಂತಲೇ ಸಿಂಗಾಪುರಲ್ಲಿ ಸಿಗುತ್ತೆ ಉದ್ದಿನ ಬೇಳೆ ಸಪ್ರೇಟಾಗಿ, ಅದನ್ನು ತರಿಸಿದೆ ಈ ಸತಿ. ಬನ್ನಿ ಈ ಕಡೆ ಒಂಚೂರು ತಣ್ಣಗಾಗಿತ್ತು ಇಡ್ಲಿ, ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಇಡ್ಲಿ ಸ್ಟ್ಯಾಂಡ್ ಇದ್ದಿದ್ರೆ ಈ ಥರ ಏನು ಕಟ್ ಮಾಡೋ ನೆಸೆಸಿಟಿ ಇರಲಿಲ್ಲ ಅನಿಸುತ್ತೆ. ಈ ಥರ ನಂಗೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ, ಅದಕ್ಕೆ ನಾನು ಇಡ್ಲಿ ಸ್ಟ್ಯಾಂಡೇ ತರ್ಸೋಕ್ಕೆ ಹೋಗಿಲ್ಲ. ನಮ್ಮ 4 ಜನಕ್ಕೆ ಆಲ್ಮೋಸ್ಟ್ ಇದು ಸ್ವಲ್ಪ ದಪ್ಪ ಇರುತ್ತಲ್ಲ, 2-2 ತಿಂದರೂ ನಡೀತಿದೆ, ಅದಕ್ಕೆ ನಾನು ಈ ಥರ ಕಂಡುಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು, ಮೆತ್ತಗಂದರೆ ಮೆತ್ತಗಿತ್ತು, ಚೆನ್ನಾಗಿತ್ತು ನೋಡೋದಕ್ಕೂ. ನಮ್ಮ ಹುಡುಗರಂತೂ ಟ್ರಯಾಂಗಲ್ ಶೇಪು ಅಂತ ನಮ್ಮ ಕುಸುಮ್ ತಿಂತಾ ಇದ್ಲು, ಅವಳು ಸಖತ್ ಇಷ್ಟ ಆಗಿಬಿಟ್ಟಿತ್ತು ಟ್ರಯಾಂಗಲ್ ಶೇಪ್ ಇಡ್ಲಿ. ಎಲ್ಲ ಇಡ್ಲಿನೂ ನೀಟಾಗಿ ಕಟ್ ಮಾಡಿ ತಕ್ಕಂಗೆ ಎಲ್ಲನೂ ಹಾಕೋತಾ ಇದ್ದೆ ಸಪ್ರೇಟಾಗಿ. ಎಲ್ಲನೂ ನೀಟಾಗಿ ಕಟ್ ಮಾಡಿದ್ದೆಲ್ಲ ಆಯ್ದಲ್ಲ, ಅದಕ್ಕೆ ಹಾಕ್ಕೊಂಡು ತಟ್ಟೆಗೆ ರೆಡಿ ಮಾಡ್ಕೊಂಡೆ, ಒಂದು ಫೋಟೋ ತಕ್ಕೊಂಬಿಡೋಣ ಅತ್ತ ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೆಡ್ ಚಟ್ನಿಗೆ. ಇಡ್ಲಿ ಚಟ್ನಿ ಮಾಡಿದ್ದೇನೋ ಆಯಿತು, ಇವಾಗ ಚೆನ್ನಾಗಿ ತಿನ್ನೋ ಟೈಮು. ಸಖತ್ತಾಗಿದೆ ಚಟ್ನಿ, ಕಲರು ಅಷ್ಟೇ ಚೆನ್ನಾಗಿದೆ. ಎತ್ಕೊಂಡು ನಿಜ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ನೋಡಿ. ನನ್ನದು ಏನು ಹೇಳಕ್ಕಾಗ್ತಿಲ್ಲ, ಸೀರಿಯಸ್ ಆಗಿ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ, ಎಂಜಾಯ್ ಮಾಡಿ. ಓಕೆ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಚೆನ್ನಾಗಿಲ್ಲ ಅಂದರು ತಿಳಿಸಿ, ಚೆನ್ನಾಗಿದ್ರು ತಿಳಿಸಿ, ಒಟ್ಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಸೀ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್.